ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಟಿ ಟ್ವೆಂಟಿ ಐ ಪಂದ್ಯ ನಾಳೆ ತಿರುವನಂತಪುರಂನಲ್ಲಿ ನಡೆಯುತ್ತೆ. ಈ ಒಂದು ಪ್ರಮುಖವಾದ ಪಂದ್ಯಕ್ಕೆ ಭಾರತ ತಂಡಕ್ಕೆ ಬಂದಿದ್ದಾರೆ ಹೊಸ ಆಟಗಾರ, ಹೊಸ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ ಲೆವೆನ್ನಲ್ಲಿ ಇದ್ದಿಲ್ಲ, ಆದರೆ ಈ ಒಂದು ಮ್ಯಾಚ್ ಪ್ಲೇಯಿಂಗ್ ಲೆವೆನ್ನಲ್ಲಿ ಇರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ತಂಡ ಇದೀಗ ಕೇರಳ ತಲುಪಿದ್ದಾರೆ ಪಂದ್ಯವನ್ನು ಆಡೋದಕ್ಕೆ. ಯಾರಪ್ಪ ಹೊಸ ಆಟಗಾರ ಅಂತ ನೀವು ಕೇಳ್ತೀರಾ, ಅದು ಬೇರೆ ಯಾರೂ ಅಲ್ಲ, ವಾಷಿಂಗ್ಟನ್ ಸುಂದರ್. ಸೂಪರ್ ಆದಂಥ ಬೌಲರ್, ಒಳ್ಳೆ ಬ್ಯಾಟರ್ ಹಾಗೂ ಒಳ್ಳೆ ಫೀಲ್ಡರ್. ಲಾಸ್ಟ್ ಮ್ಯಾಚು ಟೀಮ್ ಇಂಡಿಯಾದ ಬೌಲಿಂಗಲ್ಲಿ ಪ್ರಾಬ್ಲಮ್ ಇತ್ತು, ಹಾಗೆಯೇ ಫೀಲ್ಡಿಂಗಲ್ಲೂ ಕೂಡ ಪ್ರಾಬ್ಲಮ್ ಇತ್ತು, ಬ್ಯಾಟಿಂಗಲ್ಲಿ ಡೆಪ್ತ್ ಇರಲಿಲ್ಲ. ಆದರೆ ವಾಷಿಂಗ್ಟನ್ ಸುಂದರ್ ಅವರು ಪ್ಲೇಯಿಂಗ್ ಲೆವೆನ್ಗೆ ಬಂದರೆ ನಮ್ಮ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗ್ ಡೆಪ್ತ್ ಎಲ್ಲ ಕೂಡ ಸಖತ್ತಾಗಿರುತ್ತೆ. ಒಳ್ಳೆ ಬೌಲರ್ ಗುರು, ನಿಮಗೆ ಪವರ್ ಪ್ಲೇಯಲ್ಲೂ ಬೌಲಿಂಗ್ ಮಾಡ್ತಾರೆ, ಹಾಗೆಯೇ ಪ್ರಮುಖವಾದಂಥ ಹಂತದಲ್ಲೂ ಕೂಡ ಬೌಲಿಂಗ್ ಮಾಡ್ತಾರೆ. ವಾಷಿಂಗ್ಟನ್ ಸುಂದರ್ ಅವರು ಭಾರತ ತಂಡಕ್ಕೆ ಆಗಮನಿಸಿದ್ದಾರೆ ಅಂತ ಹೇಳ್ಬೋದು. ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾರ ಜಾಗದಲ್ಲಿ ರವಿ ಬಿಷ್ಣುಯವರು ಹೊರಗೆ ಹೋಗಬೇಕಾಗುತ್ತೆ, ವಾಷಿಂಗ್ಟನ್ ಸುಂದರ್ ಅವರು ಎಂಟ್ರಿ ಕೊಡಬೇಕಾಗುತ್ತೆ, ಆವಾಗ ನಮ್ಮ ಟೀಮ್ ಇಂಡಿಯಾ ಬಲಿಷ್ಠ ತಂಡವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದೇ ಥರದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ.